फ्रेंड्स वेलकम बैक टू मै चानल ममता गौड़ा कन्नड ब्लॉग्स फ्रेंड्स इवत्तु गुरुवार टाइम आलरे 6:30 आगिदे निमगे बैकग्राउंड नोडिद्रे गोत्तागबहुदु नानु अम्म मनेयल्लि इद्दीनि नीवु नोडबहुदु हिंदे एल्ल एष्टु चेन्नागि वल एल्ल माडिद्दारे अंत नानु लास्ट ब्लॉग स्टार्ट माडिद्दाग एनु वल माडिरलिल्ल ई सलि तोरिस्ता इद्दीनि बैक कैमरा इंद तोर्सिन तुंबाने चेन्नागि कानिसुत्ते इल्लि आदष्टु ब्लॉग माड्तीनि बन्नि ब्लॉग न स्टार्ट माडोण ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೂಗಳಲ್ಲಿ ವೆರೈಟಿ ಹೂಗಳಿದೆ ಡೇರೆ ಹೂ ಎಲ್ಲ ತುಂಬಾನೇ ಕಲರ್ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ನಾನು ನಿಮಗೆ ತೋರಿಸ್ತೀನಿ फ्रेंड्स बेगे बिबे बतार टिफन अदे मोसरकोण अंत बिबे बात के कामेशन मोसर ती इ खार बूंदी मोसर हाकू कूड़ा तुम चेन मोसर मत उपाय कामेशन नहीं सली ट्रई माँ ऐन बरत जामु मोड़ आई अज्जी ऐनमता अरे हरलेणे हाकतीवल तले अदरदू बीज रेडीता केर बुटे क्लीन ಇಷ್ಟು ರೆಡಿ ಮಾಡಬೇಕು ಅಂದ್ರೆ ಅದು ಕಾಯಿನ ಚಕ್ಕಿತ್ತು ಒಣಗಿಸಿ ಅದನ್ನ ಮತ್ತೆ ಬಡ್ದು ಇಷ್ಟು ಮಾಡಬೇಕು ಆಮೇಲೆ ರುಬ್ಬಿ ಅದನ್ನ ಬೇರೆ ಪ್ರೊಸೆಸಿಂಗ್ ಬೇರೆ ಇದೆ ತುಂಬಾ ಕಷ್ಟಪಡಬೇಕಾಗುತ್ತೆ ಹರಳೆಣ್ಣೆಗೋಸ್ಕರ ಇಲ್ಲಿ ನಾಯಿಗೆ ಕೋಟ್ಲೆ ಕೊಡ್ತಾ ಇದ್ದಾಳೆ ನನ್ನ ತಂಗಿ ಅದು ಕೂಡ ಹಂಗೇ ಮಾಡುತ್ತೆ ಅವರಿಗೆ ಹಾಗಾಗಿ ಅವಳು ಆ ರೀತಿ ಮಾಡ್ತಾ ಇದ್ದಾಳೆ ಸಿಟ್ಟು ಬರುತ್ತೆ राखी फ्रेंड्स संजे आगे वर्गे हमें तंगी मत नम स्ना तक बंदर नहीं गोडे मेल नोड़ताल स्टिकर वा स्टिकर तुम चेनात ना फ्लिपकार्ट तक तक बंदे नमल एंट्रस के अस्ु जगदलोद्रे ऊर नम रूमल हाकी ಇಷ್ಟು ಸೂಪರ್ ಆಗಿ ಕಾಣಿಸ್ತಿದೆ ಅಂತ ಬಟ್ ಅಷ್ಟು ಕ್ಲೀನ್ ಆಗಿ ಅಂಟಿಸಕ್ಕೆ ಬಂದಿಲ್ಲ ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ फ्रेंड्स नेक्स्ट डे आगे नानू टिफन रेडीता इवत आवलकी उपिटेमर सोप खाली आगे तो कर्बेवर हाकोण अंदु कर्बे कितकोबरण होनी नं तम फुल कैमरा इकू सा फुल हिंदे ओडोगे और निंतको तोरस्ता नानु मत नहीं नोड़बू नम चिकू मन ना लास्ट मन किता तोर्ते नोड़ी फुलू फिनिशिंग आगे अरे ಕಟ್ತಾರಲ್ವಾ ಆ ಕೆಲಸ ಎಲ್ಲ ಮುಗಿದಿದೆ ಪ್ಲಾಸ್ಟಿಂಗ್ ಎಲ್ಲ ಏನೇನಿದ್ರು ಬೇರೆ ಟೈಲ್ಸ್ ಎಲ್ಲ ಹಾಕಬೇಕು ಮತ್ತೆ ಈಗ ಕರ್ಬೇವು ಕಿತ್ತುಕೋಬೇಕು ಕರ್ಬೇವು ನೋಡಿ ಫುಲ್ ಎಲ್ಲ ಎಲ್ಲೆಲ್ಲ ಒಂದತರ ಹಾಳಾಗಿದೆ ಈಗ ಹೊಸ ಚಿಗುರು ಬರ್ತಾ ಇರೋದು ಮಾತ್ರ ಚೆನ್ನಾಗಿದೆ ಒನ್ ಸೀಸನ್ ಅಲ್ಲಿ ಅದು ಹಾಗೆ ಆಗುತ್ತೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಫುಲ್ ಕ್ಲೀನ್ ಆಗಿ ಚೆನ್ನಾಗಿ ಆಗುತ್ತೆ ನೋಡಿ ಇದು ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿದೆ ಮತ್ತೆ ಇಲ್ಲಿ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ನಾನು ಸ್ಪೆಷಲ್ ಏನಪ್ಪ ಅಂದ್ರೆ ಅವಲಕ್ಕಿ ಉಪ್ಪಿಟ್ಟಿಗೆ ಅಲಸಂದೆ ಕಾಳು ಕೂಡನು ಹಾಕ್ತಾ ಇದೀನಿ ಇತ್ತು ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ ಹಾಕ್ತೆ ತುಂಬಾನೇ ಚೆನ್ನಾಗಿತ್ತು
ಏನಿಲ್ಲ, ಸ್ವಲ್ಪ ಹಲಸಂದೆ ಕಾಳನ್ನ ಬೇಯಿಸ್ಕೊಂಡು ನಾವು ಮಾಮೂಲು ಒಗ್ಗರಣೆ ಮಾಡ್ತೀವಲ್ವ ಅದ್ರ ಜೊತೆ ಮಿಕ್ಸ್ ಮಾಡೋದಷ್ಟೇ. ಮತ್ತು ಇದು ನಿಂಬೆಹಣ್ಣು ನೋಡ್ಬೋದು, ಗಿಡದಲ್ಲಿ ಬಿಟ್ಟಿದ್ದು ಎಷ್ಟೊಂದು ನಿಂಬೆಹಣ್ಣು ಆಗಿದೆ ಅಂತ. ನಿಂಬೆಹಣ್ಣು ಕೂಡ ಹಾಕೋಣ ಅಂದ್ಬಿಟ್ಟು ತಗೋತಾ ಇದ್ದೀನಿ ನಾನು. ಮತ್ತು ನೀವೀಗ ನೋಡ್ಬೋದು ರೆಡಿಯಾಗಿದೆ ಅವಲಕ್ಕಿ ಉಪ್ಪಿಟ್ಟು. ಅದು ಅರಶಿನ ಪೌಡರ್ ಕಮ್ಮಿನೇ ಹಾಕಿದೆ, ಬಟ್ ಕ್ಯಾಮ್ರಾದಲ್ಲಿ ನಿಮಗೆ ಆ ಥರ ಕಾಣಿಸ್ತಾ ಇದೆ ಜಾಸ್ತಿ ಆಗಿರೋ ಥರ. ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಅಲಸಂದೆ ಕಾಳು ಹಾಕಿ ಟ್ರೈ ಮಾಡಿ. ಮತ್ತು ನೋಡಿ, ಮನೆಯಿಂದ ಎಲ್ಲ ಫುಲ್ಲು ಅಲಸಂದೆ ಕಾಯಿಗೆಲ್ಲ ಕೋತಿಗಳು ತುಂಬಿಕೊಂಡಿದ್ದಾವೆ. ತಿನ್ಲೇ ಬಿಡೆ, ಎಲ್ಲ ಖಾಲಿ ಆಗುವ. ತಿನ್ನೆ ಎಲ್ಲ ತಿನ್ನಿ, ಬತ್ತಾರ ತಿನ್ನು. ಏನೆಲ್ಲ ತುಂಬ್ಕೊಂಡ್ಬಿಟ್ಟಿವಿ ನೋಡು ನೋಡು, ಎಲ್ಲ ಕಡೆ ನಾವಿ. ಇದ್ನೋಡು ಅಲಸಂದೆ ಕಾಯಿ ಎಲ್ಲ ಕಿತ್ಕೊಂಡು ಓಡು ನೋಡು. ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡ್ ತಿಂತ ತರುಣ, ನೀವು ಬಿಡ್ಸಕ್ ಕಳ್ತೀನಿ, ಅವೇ ಬಿಡಿಸ್ಕೊಂಡ್ ತಿಂತ ಬಿಡ ನೋಡು. ನೋಡು ಎಷ್ಟು ಚೆನ್ನಾಗಿ ಬಿಡಿಸ್ತಾವೆ. ಬಂದ್ಬೇಕಾದ್ರೆ ಮೊಬೈಲ್ ಕಿತ್ಕೊಂಡ್ರು ಕಿತ್ಕೊಂತೇವೆ, ಹೇಳಕ್ಕಾಗಲ್ಲ. ಕೆಂಪು ಕೋತಿ ನೋಡು, ಕೆಂಪು ಕೋತಿ ಕೆಂಪು, ಅದೇ ಕೆಂಪು ಕೋತಿ ನೋಡಿ. ಇಲ್ಲಿ ನೋಡಿ, ಇದು ನೋಡಿ ಇಷ್ಟು ಫಾಸ್ಟ್ ಆಗಿ ತಿಂತೈತ್ ನೋಡಿ. ಇದು ದಪ್ಪದ್ ಕಿತ್ಕೊಂಡೈತೆ ತರುಣ, ಅಲ್ಲೋಡು ಚಿನಿ ದಪ್ಪದ್ ಕಿತ್ಕೊಂತು ಒಟ್ಟೋಗ್ರ. ಈಗ ಸಂಜೆ ಆಗಿದೆ, ಜೋಳ ಬೇಯಿಸಿದ್ರು, ಹಾಗಾಗಿ ಎಲ್ಲ ಜೋಳ ತಿಂತಾ ಇದ್ದೀವಿ. ನೀವು ನೋಡ್ಬೋದು ಇಷ್ಟು ದೊಡ್ಡ ದೊಡ್ಡ ಜೋಳ ಅಂತ. ನಾವು ಬೆಂಗಳೂರಲ್ಲಾದರೆ ಒಂದು ಜೋಳಕ್ಕೆ 10-15 ರೂಪಾಯಿ ಕೊಡಬೇಕು. ಇಲ್ಲಿ ಹಳ್ಳಿ ಕಡೆ ಆದರೆ ನಮಗೆ ಫ್ರೀಯಾಗೇ ಕೊಡ್ತಾರೆ. ನಾನು ಕೂಡ ಎಷ್ಟೊಂದು ತೊಗೊಂಬಂದಿದ್ದೀನಿ. ನೀವು ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಜೋಳ ಅಂತ. ಹೆಲ್ತಿ ಸ್ನ್ಯಾಕ್ಸ್ ಕೂಡ ಹೌದು, ತುಂಬಾ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಬೇಕಾದರೂ ತಿನ್ಬೋದು. ಕಿತ್ಕೊಂಬರೋದಷ್ಟೇ ಕೆಲಸ. ಗೊಂಬೆ ತೋರಿಸು. ತೋರಿಸು ಒಂದೊಂದ್ಸಲಿ. ನೀನೇನು ಹಾಕೊಂಡಿರೋ ತೋರಿಸ್ತಿಲ್ವಲ್ಲ, ಗೊಂಬೆ ತಾನೇ ಹಾಕೊಂಡಿರೋದು. ಈಗ ಸಂಜೆ ಆಗಿದೆ, ಈಗ ಮನೆಗೆ ಹೊರಡುತ್ತಾ ಇದ್ದೀನಿ. ಸಂಡೇ ನಾವು ಮನೆಯಿಂದ ವಾಪಸ್ ಬಂದಿದ್ದು, ಹಸ್ಬೆಂಡ್ ಕೂಡ ಬಂದಿದ್ರು. ಹಾಗಾಗೆಲ್ಲ ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ನಿಮ್ಮಲ್ಲಿ ನೋಡ್ಬೋದು ಜೋಳ ಕೂಡ ಕಿತ್ಕೊಂಡ್ಬಂದಿದ್ರು ಅಜ್ಜಿ, ಹಾಗಾಗಿ ತೊಗೊಂಡೋಗೋಣ ಮನೆಗೆ ಅಂತ. ಎಲ್ಲ ಇಲ್ಲಿ ಬ್ಯಾಗಿಗೆ ಹಾಕೊತಾ ಇದ್ದೀನಿ ನಾನು. ಅದಾದಮೇಲೆ ನಾವು ಏನು ಶೂಟ್ ಮಾಡೋಕ್ಕಾಗಿಲ್ಲ, ನಮ್ಮ ಚಿಕ್ಕಮ್ಮವ್ರ ಮನೆಗೆ ಬಂದಿದ್ದೀನಿ. ಇವಾಗ ಪಿತೃಪಕ್ಷ ಇತ್ತಲ್ವ ಲಾಸ್ಟ್ ವೀಕು, ಹಾಗಾಗಿ ಆಂಟಿ ಕೂಡ ಸಂಡೇ ಮಾಡಿದರು, ಅವ್ರ ಮನೆಗೆ ಹೋಗಿದ್ವಿ ಊಟ ಮಾಡ್ಕೊಂಬರೋಣ ಅಂತ. ಮತ್ತು ನಾನೀಗ ಅಜ್ಜಿದು ಹಳೆ ಕಾಲದ್ದು ಒಡವೆಗಳೆಲ್ಲ ತೋರಿಸ್ತೀನಿ. ಇದು ಚಿನ್ನದಲ್ಲ, ಬಟ್ ಓಲೆ ಒಂದು ಚಿನ್ನದ ಅನ್ಸುತ್ತೆ, ಇನ್ನು ಮಿಕ್ಕಿದೆಲ್ಲ ಕಬ್ಬಿಣದಲ್ಲಿ ಮಾಡಿರೋದು. ಬಳೆ, ಓಲೆ ಮತ್ತು ಇನ್ನೊಂದು ತೋಳ್ಬಂದಿ ಅಂತಾರೆ ಅದು. ಇದು ಅಜ್ಜಿದು, ಆಗಿನ ಕಾಲದವರೆಲ್ಲ ಈ ರೀತಿ ಹಾಕೊತಾ ಇದ್ರು. ನೀವು ನೋಡ್ಬೋದು ಅಜ್ಜಿ ಫೋಟೋ ಕೂಡ ತೋರಿಸಿದ್ದೀನಿ ನಾನಿಲ್ಲಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕೋದು ಕೂಡ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.